ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇದನ್ನು ಸಿಸಿಟಿವಿ ಫುಟೇಜ್ ಇಂದ ಗೊತ್ತಾಗಿದೆ. ಈಗಲೂ ಜೀವಾನಂದ್ ಅಂತ ಹೆಸರು ಮಾತ್ರ ಗೊತ್ತಾಗಿದೆ. ಆ ವಿಡಿಯೋದಲ್ಲಿ ಇರೋ ವ್ಯಕ್ತಿ ನೀವೇ ಅಂತ ಗೊತ್ತಾಗಿಲ್ಲ ಸರ್. ನನಗೆ ತೋರಿಸಿ ನಿನ್ ಗೊತ್ತಾ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂದೆ ಸರ್. ಗುಡ್, ಹಾಗಾದ್ರೆ ನೀನೀಗ ಫ್ರೆಂಡ್ಶಿಪ್ ಕಡೆ ಇರ್ತೀಯಾ ಅಥವಾ ಸಮಾಜದ ಕಡೆ ಇರ್ತೀಯಾ? ನಿಮ್ ಕಡೆನೆ ಸರ್. ಹಾಗಾದ್ರೆ ಇನ್ಮೇಲೆ ನಮಗೆ ಸಂಬಂಧಪಟ್ಟಿದ್ದು ಯಾವುದೇ ವಿಷಯನೂ ಆ ಜನನ ಹತ್ರ ಹೇಳಲ್ಲ ಅಲ್ವಾ? ಸತ್ಯವಾಗ್ಲೂ ಹೇಳಲ್ಲ ಸರ್. ಸತ್ಯ? ಗೌತಮ್, ಸತ್ಯ ಅನ್ನೋದು ಬರೀ ಬಾಯಿ ಮಾತಲ್ಲ, ನಾವು ಮಾಡೋ ಕೆಲಸದಲ್ಲೂ ಇದೆ. ನನ್ನ ಪ್ರಕಾರ ಈ ಸತ್ಯ ಆಣೆ ಮಾಡಿಸ್ಕೊಳ್ಳೋದೆಲ್ಲ ಒಬ್ರು ಸ್ವಾತಂತ್ರ್ಯನ ಕಿತ್ಕೊಳ್ಳೋದು. ಒಬ್ಬ ಮನುಷ್ಯ ಒಂದ್ಸಲಿ ಸತ್ಯಕ್ಕೆ ಕಟ್ಟಿಬಿದ್ದ ಅಂತಂದ್ರೆ ಆಮೇಲೆ ಅವನು ಸಮಾಜದಲ್ಲಿ ನಡೀತಾ ಇರೋ ಯಾವುದೇ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕಾಗೋದಿಲ್ಲ. ನನಗೆ ಈ ಆಣೆ ಮೇಲೆಲ್ಲ ನಂಬಿಕೆ ಇಲ್ಲ, ಬಟ್ ಗೌತಮ್ ಮೇಲಿದೆ. ನೀನ್ ನಮ್ಮ ಕಡೆ ಇರೋದು ನಮಗೆಲ್ಲ ತುಂಬಾ ಸಂತೋಷ. ರೇಷ್ಮಾ, ತಾರಾದೇವಿಯವ್ರ ಪ್ರಾಪರ್ಟಿನ ಡೀಲ್ ಮಾಡೋ ಕೆಲಸನ ಗೌತಮ್ ಹತ್ರ ಕೊಟ್ಟಿದ್ವಲ್ಲ, ಈಗ ಗೌತಮ್ ಮಾತ್ರ ಆ ಕೆಲಸ ಮಾಡೋದಕ್ಕಾಗಲ್ಲ. ನಾವೆಲ್ಲ ಮೂವ್ ಮಾಡ್ತೀವಿ, ನೀನ್ ನಮ್ ಜೊತೆ ಇದ್ರೆ ಸಾಕು. ನಮ್ ಜೊತೆಲೆ ಅಂದ್ರೆ ಯಾವಾಗ್ಲೂ ಯಾವತ್ತು ನಮ್ ಪಕ್ಕನೇ ಇರಬೇಕು, ಸರಿನಾ? ಸರಿ ಸರ್. ಗುಡ್, ಹಾಗಿದ್ರೆ ನೀನಿನ್ ಹೊರಡ್ಬೋದು. ಏನಾದ್ರೂ ವಿಷಯ ಇದ್ರೆ ಫೋನ್ ಮಾಡಿ ತಿಳಿಸ್ತೀನಿ. ಓಕೆ ಸರ್. ಸರ್, ನಿಮಗಿದೆಲ್ಲ ಸರಿ ಕಾಣಿಸ್ತಿದ್ಯಾ? ಗೌತಮ್ ಇಂದ ಯಾವ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸೇ ಇಲ್ಲ. ನೀವು ಈ ಫೈಲ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ. ನಂಗೊಂದು ದೋಸೆ. ಅಮ್ಮನಗ ಬಾಬಾ, ಅದೇ ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ರುಬ್ತಾರಲ್ಲ, ಅದನ್ನೇನಂತಾರಮ್ಮ? ಮಿಕ್ಸಿ ಬಾವಾ. ಅದೊಂದು ಸ್ವಲ್ಪ ತಂದಿಲ್ಲಿ ಇಟ್ಬಿಡಮ್ಮ. ಯಾಕೆ ಬಾವಾ? ನೀನ್ ಮಾಡಿದ್ಯಲ್ಲ ಇಡ್ಲಿ, ಅದ್ರಲ್ಲಿ ಹಾಕ್ಬಿಟ್ಟು ಒಂದೊಂದ್ಚೂರೆ ರುಬ್ಬಿಟ್ಟು ತಿನ್ನೋಣ ಅಂತ. ಹಂಗೆ ತಿನ್ನಕ್ಕಾಗಲ್ಲಮ್ಮ. ಜೊತೆ ನೀನ್ ದಿನ ಬೆಳಗ್ಗೆ ಎದ್ದು ಅದೇನ ಕಬ್ಬಿಣ ಇಟ್ಕೊಂಡಿದ್ದೇನೆ, ಎಕ್ಸಸೈಸ್ ಮಾಡ್ತೀಯಲ್ಲಪ್ಪ, ವ್ಯಾಯಾಮ. ಆ ಕಬ್ಬಿಣನೆಲ್ಲ ತೆಗೆದು ಸೈಡ್ಗೆ ಇಟ್ಬಿಡಪ್ಪ. ಯಾಕಣ? ಏನೋ ಹಿಂಗ್ ಕೇಳ್ಚಾ, ಇಲ್ಲಿದವಲ್ಲ ಇಡ್ಲಿ ಎತ್ಕೊಂಡು ಸುಮ್ನೆ ಹಿಂಗ್ ಅಂದ್ರೆ ಸಾಕು ಕಣ. ಇಷ್ಟಪ್ಪ ಮೊಟ್ಟೆ ಮೊಟ್ಟೆ ಕುತ್ಕೊಂಡ್ಬಿಡ್ತದ ಕಣ, ಇದ್ರ ಮೇಲೆ ಅಷ್ಟು ಕಟ್ಟು ಇದೆ. ಸರಿ ಅಣ್ಣ, ಇಡ್ಲಿ ಮಾಡೋಣಂತೆ ಇಡ್ಲಿ. ಮುರಿದ್ರೆ ಮುರಿಯಕ್ಕೆ ಆಗ್ತಾ ಇಲ್ಲ ಈ ರೋಡ್ಗಳಲ್ಲಿ. ರೋಡಲ್ಲಿ ಸೈಡಲ್ಲಿ ಇಟ್ಕೊಂಡಿರ್ತಾರೆ ಗಾಡಿಗಳಲ್ಲಿ. ಅವ್ನು ಇಡ್ಲಿ ಮಾಡೋನ್ ಹೆಂಗ್ ಮಾಡಿರ್ತಾರೆ ಗೊತ್ತಾ? ಒಳ್ಳೆ ಮಲ್ಗೆವ ಮಲ್ಗೆವ ಇದ್ದಂಗೆ ಇರ್ತದೆ, ಹಿಂಗ್ ಮುರಿದು ಬಾಯಿ ಇಟ್ಕೊಂಡ್ಬಿಟ್ರೆ ಹಂಗೆ ಕರಗೋಗುತ್ತೆ. ನೀನು ಮಾಡಿದ್ಯಾ, ತೆಗೆದು ಯಾರಿಗಾನ ಬಾರಿಸಿದ್ರೆ ಸತ್ಯ ಹೋಗ್ತಾನೆ. ಏನ್ ಮೂತಿ ನಂಗೆ ತಿರುಗಿಸ್ಕೋತಾ ಅಯ್ಯ? ನೀನ್ ಮಾಡಿರೋ ಇಡ್ಲಿ ನಾವು ತಿನ್ಬೇಕಲ್ಲ ಅಂತ ನಾವು ಮೂತಿ ಆ ಕಡೆ ತಿರುಗಿಸ್ಕೋಬೇಕು. ಕೊಬ್ಬು ನೋಡಿ ಎಷ್ಟಿದೆ ಕೊಬ್ಬು ಅಂತ. ಅಪ್ಪಾಯ್ತೆ ಅಣ್ಣ, ಇದನ್ ತಿಂದ್ರೆ ಹಲ್ಲುಗಳಿಗೆ ಗ್ಯಾರಂಟಿ ಇಲ್ಲಪ್ಪ. ಇನ್ಸೂರೆನ್ಸ್ ಮಾಡಿಸ್ಬೇಕು. ನನಗ್ ಬೇಡಪ್ಪ. ಅಮ್ಮ, ನನ್ಗೊಂಚೂರು ಅನ್ನ ತಗೊಂಬಂದ್ಬಿಡಮ್ಮ, ಹಂಗೆ ಮಸಿ ಹಿಡ್ಕೊಂಡ್ ಬಂದ್ಬಿಡು. ಅಯ್ಯೋ, ಅನ್ನ ಯಾಕೆ ತಿಂತೀರಾ ಬಾವಾ? ಶುಗರ್ ಜಾಸ್ತಿ ಆಗುತ್ತೆ. ಓ, ಇಲ್ದಾರೋ ಶುಗರು ಬರ್ಸ್ಬಿಟ. ಅಲ್ಲಮ್ಮ, ಮೊದ್ಲು ಕೊಬ್ಬು ಒಂದೆ, ಈಗ ಶುಗರ್ ಅಂತ ಬೇರೆ ಹೇಳ್ತಾ ಇದ್ದ. ನನ್ನ ಆರೋಗ್ಯದ ಬಗ್ಗೆ ನನ್ನ ಹೆಂಡತಿ ಬಾರ್ಗವಿ
ಅವಳಿಗೂ ಇಲ್ಲಮ್ಮ ಎಷ್ಟೊಂದ್ ಕಾಳಜಿ, ಅಷ್ಟೊಂದ್ ಕಾಳಜಿ ನಿನ್ಗೆ ನನ್ ಮೇಲೆ. ಅಮ್ಮ ತಾಯಿ, ನನ್ನ ದೇಹನ ನಾನು ಹೆಂಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ತಾವೇನು ಚಿಂತೆ ಮಾಡಬೇಡಿ, ಬಾಯಿ ಮುಚ್ಕೊಂಡು ಆರಾಮಾಗಿ ನಿಂತ್ಕೊಂಬಿಡಿ. ಇಡ್ಲಿ ಮಾಡ್ತಾಳಂತ ಇಡ್ಲಿ ನೋಡಯ್ಯ, ಮುರಿಯಕ್ಕಾದ್ರೂ ಆಗ್ತದ? ಇದೇನಮ್ಮ ಇದು? ದೋಸೆ ಬಾವಾ. ಓ ದೋಸೆ, ಸರಿ ಸರಿ ಅಮ್ಮ. ಇಡ್ಲಿ ಮಾಡಿದ್ರೆ ಈಗ ದೋಸೆ ದಬ್ ಹಾಕದ್ರ? ಅಪ್ಪ ಐತೆ ಅಣ್ಣ, ಒಂದೇ ಸಲ ಹಿಟ್ಟು ರುಬ್ಕೊಂಬಿಡೋದು ಮೊದಲು, ಅದರಲ್ಲಿ ಇಡ್ಲಿ ಮಾಡೋದು, ಆಮೇಲೆ ಅದೇ ಹಿಟ್ಟಲ್ಲಿ ದೋಸೆ ಮಾಡೋದು, ಮಾರನೇ ದಿನಕ್ಕೆ ಅದೇ ಹಿಟ್ಟಲ್ಲೇ ಅದೇನೋ ಹೆಂಚ ಮೇಲೆ ತೂತ್ಕೊಂಡಿರ್ತಾವಲ್ಲಪ್ಪ ಗುಂಡು ಗುಂಡಿಗೆ, ಅದನ್ನ ಮಾಡ್ತಾರಲ್ಲಪ್ಪ. ಅದೇ ಅದನ್ನ ಮಾಡೋದು. ಆಮೇಲೆ ಹಿಟ್ಟೇನಾದ್ರೂ ಮಿಕ್ಬಿಟ್ಟು ಹುಳಿ ಬಂತು ಅಂತ ಇಟ್ಕೋ, ಒಂದ್ ನಾಲ್ಕು ಈರುಳ್ಳಿ ಕತ್ತರಿಸ್ಬಿಡೋದು, ಅದಕ್ಕೆ ಹಾಕ್ಬಿಡೋದು, ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಈರುಳ್ಳಿ ದೋಸೆ ಅಂತ ತಂದಿಟ್ಬಿಡೋದು. ನೋಡ್ದ ನಮ್ಮನೆಲ್ಲ ಹೆಂಗೆಲ್ಲ ಯಾಮರ್ಸ, ನಮ್ಮ ಮನೆ ಹೆಂಗಸ್ರು ಮಾವತ್ತೆತ್ತಿದ್ರೆ ಸಾಕು, ಇಷ್ಟು ಕೆಲಸ ಮಾಡಿದ್ದೀನಿ ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ಬಿಲ್ಡಪ್. ಇಲ್ಲಿ ನೋಡಿದ್ರೆ ಒಂದು ಇಡ್ಲಿ, ಅದೇ ಹಿಟ್ಟಲ್ಲಿ ದೋಸೆ, ಅದೇ ಹಿಟ್ಟಲ್ಲಿ ಇವನೇನು ಹೇಳಿದ್ನಲ್ಲ ಪೊಡ್ಡು, ಅದೇ ಹಿಟ್ಟಲ್ಲಿ ಈರುಳ್ಳಿ ದೋಸೆ. ನಾಲ್ಕು ದಿನ ಮುಗ್ದೋಯ್ತಲ್ಲಪ್ಪ, ಇನ್ನೆರಡು ದಿನ ಮಿಕ್ಕಿದೆಯಲ್ಲಪ್ಪ. ಅದರಲ್ಲಿ ಇವ್ರು ಗ್ಯಾಂಗ್ ಲೀಡರ್ ಇದ್ದಾಳಲ್ಲ, ಅವಳು ಅದೆಲ್ಲಿಂದನೂ ಆರ್ಡರ್ ಮಾಡಿ ಊಟನ ಮನೆಗೆ ತರಿಸೋದು. ಇಷ್ಟು ಮಾಡೋದಕ್ಕೆ ಇವರು ನಾನು ಅದು ಮಾಡಿದೆ ಇದು ಮಾಡಿದೆ ಹಂಗೆ ದಬ್ಬಾಕ್ಬಿಟ್ಟೆ ಹಿಂಗೆ ದಬ್ಬಾಕ್ಬಿಟ್ಟೆ ಅಂತ ಇಲ್ಲಿ ಕುತ್ಕೊಂಡು ಬಿಲ್ಡಪ್ ಕೊಡೋದು, ನನ್ನ ಮೇಲೇ ಮಚ್ಚು ಮಸ್ಕೊಂಡು ಓಡಾಡೋದು. ಅಮ್ಮಮ್ಮ ತಾಯಿ ಬಯಲ್ 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 ಬಯಲ್, ನನಗೆ ಬೇಡ ಅಂದ್ರು ಇವ್ರ್ಯಾರು ತಿನ್ನೋದಿಲ್ವಾ? ಬಿಡಲಿ, ಹ್ಮ್ ಹೋಗ್ಲಿ ಬಾವಾ, ನಿಮ್ಗೆ ಮೈದಾ ಹಿಟ್ಟಲ್ಲಿ ಪೂರಿ ಮಾಡ್ಕೊಡ್ಲಾ. ಏನ ಅದೇ ಭವ, ಆಲ್ ಪರ್ಪಸ್ ಫ್ಲೋರ್ ಅಂತಾರಲ್ಲ ಮೈದಾ ಹಿಟ್ಟು, ಅದ್ರಲ್ಲಿ ಗುಂಡ್ಗುಂಡಕ್ಕೆ ಪೂರಿ ಮಾಡ್ಕೊಡ್ಲಾ. ಎಣ್ಣೆ ಐಟಮ್ ತಿಂದ್ರೆ ನನ್ ದೇಹಕ್ಕೆ ಆಗೋದಿಲ್ಲ ಅಂತ ಗೊತ್ತಾನೆ, ಅದಕ್ಕೆ ಹಿಂಗ ಹೇಳ್ತಾ ಇದ್ಯಾ? ತಿಂದ್ಬಿಟ್ಟು 20 ಸಲ ಬಾತ್ರೂಮ್ಗೂ ಒಳಗು ಬಾತ್ರೂಮ್ಗೂ ಒಳಗು ಓಡಾಡ್ಲಿ ಅಂತಾನ? ಅದೇ ತಾನೆ ನಿನ್ ಉದ್ದೇಶ? ಏನ್ ಅಡುಗೆ ಮಾಡಾಕೋ ನೆಪದಲ್ಲಿ ನನ್ನ ಒಂದೇ ಸಲ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದೀರ ಅನ್ಸುತ್ತೆ. ಅದೆಲ್ಲ ನಿಮ್ಮಿಂದ ಆಗೋದಿಲ್ಲಮ್ಮ, ಬೆಟ್ಟ ಬೆಟ್ಟ ಇದ್ದಂಗೆ, ಅದರಲ್ಲೂ ಸಾಮಾನ್ಯವಾದ ಬೆಟ್ಟ ಅಲ್ಲ ಈ ಮಂಡ್ಯ, ಮಂಡ್ಯದ ಬೆಟ್ಟ. ಮಂಡ್ಯದ ಗಂಡು ಅಂಬರೀಷ್ ಅಣ್ಣ, ಮಂಡ್ಯದ ಬೆಟ್ಟ ಧರ್ಮಣ್ಣ. ವಾ ವಾ ವಾ, ಎಲ್ಲಾರ ಮನೇಲೂ ಇಡ್ಲಿ ಇಟ್ಟಲ್ ತಾನೆ ದೋಸೆ ಮಾಡೋದು. ಅಯ್ಯಪ್ಪ ಏನೋ ಹೊಸ್ದಾಗ ರೂಲ್ಸ್ ಮಾಡ್ತಾನೆ, ಎಲ್ಲ ನಮ್ ಕರ್ಮ. ತಾಯ್ ಅಕ್ಕ, ನಿಂಗೆ ಇನ್ನೊಂದು ದೋಸೆ ಹಾಕ್ಲಾ? ಈ ನಿಮ್ಮ ಪ್ರೀತಿಗೆ ನಾ ಆಭಾರಿ ಅಕ್ಕ. ಬೇಡ ಅಕ್ಕ. ಯಾಕೋ ಬೇಡ, ಹಾಕಿರೋ ಒಂದೇ ಇಡ್ಲಿಗೆ ಎದ್ರಕೊಂಡ್ಬಿಟ್ರೆ ಹಂಗೆ? ಜೀವನದಲ್ಲಿ ಇನ್ನು ಏನೇನೋ ಎದುರಿಸ್ಬೇಕಾಗಿರೋದು ಇದೆ ಕಣೋ, ಅದನ್ನೆಲ್ಲ ಎದುರಿಸ್ಬೇಕಲ್ಲ. ತಿನ್ನು ತಿನ್ನು, ನಮಗ್ ಬೇರೆ ದಾರಿ ಇಲ್ಲಪ್ಪ, ತಿನ್ನು.